ನಮಸ್ತೆ ಗೆಳೆಯರೇ, ನಾವಿಂದು ನಮ್ಮ ದೇಶದ ದೊಡ್ಡ ವ್ಯಕ್ತಿಗಳ ಸಾಲಿನಲ್ಲಿ ನಿಂತಿರುವಂತಹ ರಾಮಾ ಜೋಯಿಸರ ಮನೆಯಲ್ಲಿದ್ದೇವೆ. ಎಂತಹ ದೊಡ್ಡ ವ್ಯಕ್ತಿಯವರು, 87 ವರ್ಷ ವಯಸ್ಸು, ಮಹಾದೇಶಭಕ್ತ, ಬಾಯಿ ಬಿಟ್ಟರೆ ದೇಶದ ಬಗ್ಗೆನೇ ಮಾತಾಡ್ತಾರೆ. ಇವರು ಬಿಹಾರ್ ಜಾರ್ಖಂಡ್ಗೆ ಗವರ್ನರ್ ಆಗಿದ್ದರು, ಮತ್ತು ಹರಿಯಾಣ ಪಂಜಾಬ್ ಚೀಫ್ ಜಸ್ಟಿಸ್ ಆಗಿದ್ದರು. ನಮ್ಮ ಕರ್ನಾಟಕದ ದೊಡ್ಡ ವ್ಯಕ್ತಿ ಇವರು. ಮಂಡಗದ್ದೆ ಅನ್ನೋ ಗ್ರಾಮದಲ್ಲಿ ಹುಟ್ಟಿರ್ತಾರೆ ಅವರು. ಅವ್ರನ್ನ ಮಾತಾಡೋದು ಸ್ವಲ್ಪ ಕಷ್ಟ, ಅವರೇ ಅವ್ರು ಏನು ಮಾತಾಡಿದ್ರೆ ಅದನ್ನೇ ನಾವು ಇವತ್ತು ರೆಕಾರ್ಡ್ ಮಾಡ್ಕೊಳ್ಳೋಣ. ಬನ್ನಿ. ಮಂಡಗದ್ದೆ ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ನಡುವೆ ಇರ್ತಕ್ಕಂಥ ಸ್ಥಳ. ಮಂಡಗದ್ದೆ ಮಹತ್ವ ಅಂದರೆ, ಅಲ್ಲಿ ಮಹಾಭಾರತ ಕಾಲನೋ ಅದೇನೋ ಗೊತ್ತಿಲ್ಲ, ಅಂತ ಮಾಂಡವ್ಯ ಋಷಿಗಳ ಆಶ್ರಮ ಇತ್ತು. ಮಾಂಡವ್ಯ ಋಷಿಗಳ ಆಶ್ರಮ ಇದ್ದಿದ್ದಕ್ಕೆ ಮಂಡಗದ್ದೆ ಅಂತ ಬಂದಿದೆ. ಆಮೇಲೆ ಅದಕ್ಕೆ ರಾಮಾಯಣದ ಕನೆಕ್ಷನ್ ಇದೆ. ಏನಂತಂದ್ರೆ, ರಾಮ ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಆರ್ಗ ಅಂತಕ್ಕಂಥ ಊರಿದೆ, ಅಲ್ಲಿ ಅಲ್ಲಿದ್ದಂಥ ನೀರಲ್ಲಿ ನದಿಯಿಂದ ನೀರನ್ನ ಹತ್ತರಲ್ಲಿ ನೀರು ಬೇಕಾದಾಗ ಬಾಣವನ್ನು ಬಿಟ್ಟುಬಿಟ್ಟು ನೀರನ್ನು ಭೂಮಿಯಿಂದ ನೀರು ತೆಗೆದ ಅಂಥೇಳಿ ಋತುತಿದೆ. ಅದಕ್ಕೆ ಅಂಬುತೀರ್ಥ ಅಂತಿದೆ. ತೀರ್ಥಹಳ್ಳಿಯಿಂದ ಅಬೌಟ್ 10 ಮೈಲಿ ಅಂಬುತೀರ್ಥದಲ್ಲಿ ಆ ಸಂದರ್ಭದಲ್ಲಿ ನೀರು ಬೇಕಾದಾಗ ಶ್ರೀರಾಮ ಬಾಣದಿಂದ ಒಂದು ಬೆಟ್ಟಕ್ಕೆ ಹೊಡೆದಂತೆ. ಹೊಡೆದ ಸಂದರ್ಭದಲ್ಲಿ ಅದರಿಂದ ನೀರು ಚಿಂಬಿ ಬಂತು. ಓಹೋ, ಆ ಚಿಂಬಿ ಬಂದಕ್ಕೆ ಅಂಬುತೀರ್ಥ ಅಂತ. ಆ ಅಂಬುತೀರ್ಥ ಅಂತಕ್ಕಂಥ ನೀರು ಅದು ಅಷ್ಟು ಪವಿತ್ರವಾದ್ದು. ಮತ್ತು ಅದರ ಪರಿಣಾಮ ಏನು ಅಂತಂದರೆ, ಅದು ಶರಾವತಿ ಅಂತಕ್ಕಂಥ ನದಿಯಾಗಿ ಶುರುವಾಯಿತು ಅಂಬುತೀರ್ಥ ನದಿ. ಎಲ್ಲ ನದಿಗಳು ಈ ಕಡೆ ದಕ್ಷಿಣದಿಂದ ಉತ್ತರಕ್ಕೆ ಹರಿತಾ ಇದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಹರಿದಕ್ಕಂಥ ನದಿ ಅದು. ಅದು ಕಾರವಾರಕ್ಕೆ ಹೋಗಿ ಸೇರುತ್ತೆ, ಓಕೆ, ಸಮುದ್ರಕ್ಕೆ. ಸೊ ಅದಕ್ಕೆ ಮಾಂಡವ್ಯ ಋಷಿ ಆಶ್ರಮ ಅಂತ ಇರೋದ್ರಿಂದ ಆ ಮಂಡಗದ್ದೆ ಅಂತಕ್ಕಂಥ ಹೆಸರು ಬಂದಿದೆ. ಇನ್ನೊಂದೇನೆಂದರೆ, ಶ್ರೀರಾಮ ಬಿಟ್ಟಂಥ ಬಾಣ ಅದು ಮಂಡೆ ಅಂತ, ಮಂಡೆ ಅಂದರೆ ತಲೆ. ಆ ತಲೆ ಕತ್ತರಿಸಿಬಿಟ್ಟು ಅದನ್ನು ನಮ್ಮ ಮಂಡಗದ್ದೆಗೆ ಬಿತ್ತು ಅಂತ. ಮಾರೀಚ, ಮಾರೀಚನ್ ಮಾರೀಚನ್ ತಲೆನ ಬಾಣದಿಂದ ಹೊಡೆದಾಗ ಅದು ಕತ್ತರಿಸಿ ಅದು ಮಂಡಗದ್ದೆ ಹತ್ತಿರ ಬಿತ್ತು ಅಂತ ಹೇಳ್ತಾರೆ. ರಾಷ್ಟ್ರಮಾನಕ್ಕೆ ಉದಾಹರಣೆ ಅಂದರೆ, ತುಂಗಾ ನದಿ ಬರ್ತಾ ಬರ್ತಾ ಮಂಡಗದ್ದೆನಲ್ಲಿ 2 ಭಾಗ ಆಗುತ್ತೆ. ಓಕೆ ಓಕೆ. ತುಂಗಾ ನದಿಯಿಂದ ಬಂದಿದ್ದಲ್ಲಿ ಸುಮಾರು 1 ಮೈಲಿ 2 ಮೈಲಿ ಜಾಗ ಇದೆ. ಅಂತೇ ಜಾಗ ಬಂದಿದೆ, ಅಲ್ಲೆಲ್ಲ ಮರಗಳೆಲ್ಲ ಇದೆ. ನದಿ 2 ಪಾಲಾಗಿ ಈ ಎಡಗಡೆಯಿಂದ ಒಂದು ಬಲಗಡೆಯಿಂದ ಒಂದು ಬಂದು ಆಮೇಲೆ ಬಂದು 2 ಒಟ್ಟಿಗೆ ಸೇರ್ಕೊಂಡು ಮುಂದೆ ಒಂದೇ ನದಿಯಾಗಿ ಹೊಟ್ಟೋಗುತ್ತೆ. ಅಂಬುತೀರ್ಥದ ಬೆಟ್ಟದ ಕೆಳಗಡೆಯಿಂದ ಸಣ್ಣಕ್ಕೆ ನೀರು ಬರುತ್ತೆ. ಅದು ಬರ್ತಾ ಬರ್ತಾ ಅತ್ಯಂತ ಪ್ರಬಲವಾದಂಥ ಶರಾವತಿ ನದಿಯಾಗಿ ಜೋಗ ಜಲಪಾತಕ್ಕೆ ವಿದ್ಯುಚ್ಛಕ್ತಿ ತಯಾರಾಗುತ್ತೆ. ಗೆಳೆಯರೇ, ಅವರು ತಮ್ಮ ಬಾಲ್ಯವನ್ನು ನೆನೆಸ್ಕೋತಾ ಇದ್ದಾರೆ. ಅವರು ಹುಟ್ಟಿ ಬೆಳೆದಿದ್ದು ಮಂಡಗದ್ದೆ ಅಂತ ಎಷ್ಟು ಚೆನ್ನಾಗಿ ಮುಗ್ಧವಾಗಿ ಮಗು ಥರ ಮಾತಾಡ್ತಾ ಇದ್ದಾರೆ. ನಮ್ಮ ಮಾತು ಅಷ್ಟು ಚೆನ್ನಾಗಿ ಕೇಳಿಸೋದಿಲ್ಲ ಅವರಿಗೆ. ಓಕೆ, ನೀವು ಇವತ್ತಿನ ಯುವಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡಿ. ಯುವಕರಿಗೆ ಇರ್ತಕ್ಕಂಥ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಒಂದು ರೋಗ 2. ಒಂದು ಪ್ರಾಮಾಣಿಕತೆಯ ಅಭಾವ, ಎರಡನೇದು ದುಷ್ಟ ಚಟಗಳು, ಕೆಟ್ಟ ಅಭ್ಯಾಸಗಳು. ಇವು ಯುವಕರಿಗೆ ಬಂದುಬಿಟ್ಟು ಅದರಿಂದ ಹುಡುಗರು ಇವತ್ತಿನ ದಿವಸ ಯುವಕರು ಹಾಳಾಗ್ತಾ ಇದ್ದಾರೆ. ಆ ಯುವಕರು ಆ ಕೆಟ್ಟ ಆಚಾರ ಅವಶ್ಯ ಬಿಟ್ಟುಬಿಟ್ಟು ಒಳ್ಳೆಯ ದಾರಿನಲ್ಲಿ ಹೋದರೆ ಪ್ರತಿದ್ದಿಗೆ ಬಂದುಬಿಟ್ಟು ದೇಶಕ್ಕೆ ಬಹಳ ಒಳ್ಳೆ ಸಹಕಾರಿಗಳಾಗ್ಬೋದು. ಈ ಕಳ್ಳತನ ಬೇರೆ ಅಥವಾ ಲಂಚ ಇತ್ಯಾದಿ ಇದೆ, ಅದು ಒಂದು, ಅದರಿಂದ ಮನುಷ್ಯ ಹಾಳಾಗ್ತಾನೆ. ನಮ್ಮ ಸ್ವತಂತ್ರ ಬಂದಾಗ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಚಳವಳಿನಲ್ಲೇ ಮದ್ಯಪಾನ ನಿಷೇಧ ಅಂತ ಶುರು ಮಾಡಿದರು. ಅದು ದುರದೃಷ್ಟವಶಾತ್ ಅಂದರೆ ಇವತ್ತಿನ ದಿವಸ ಕೂಡ ಸ್ವತಂತ್ರ ಬಂದು 70 ವರ್ಷ ಆಯಿತು, ಆದರೂ ಕೂಡ ಇವತ್ತಿನ ದಿವಸ ಮದ್ಯಪಾನ ಇದು ಜಾಸ್ತಿ ಆಗ್ತಾ ಇದೆಯೇನು. ಅದರಿಂದ ಕೆಟ್ಟ ಅಭ್ಯಾಸಗಳು ಬರುತ್ತವೆ, ಕೆಟ್ಟ ಅಭ್ಯಾಸಗಳ ಪರಿಣಾಮವಾಗಿ ಕೆಟ್ಟ ಗುಣಗಳು ಬರುತ್ತೆ. ಅದರಿಂದ ದೇಶಕ್ಕೆ ದೊಡ್ಡ ದೊಡ್ಡ ದುರಂತ ಆಗ್ತಾ ಇದೆ. ಆ ರೀತಿ ತುಂಬ ಸಂತೋಷ ಆಯಿತು, ತುಂಬ ಸಂತೋಷ, ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿದ್ದು.
ನಿಮ್ಮಂಥವ್ರ ಆಶೀರ್ವಾದ ತಗೋಬೇಕು. ತುಂಬ ಸಂತೋಷ, ಒಳ್ಳೇದಾಗ್ಲಿ. ನಿಮ್ಗೆ ಭಾರತ್ ಮಾತಾ ಕಿ ಜೈ ಅಂದ್ರೆ ಭಯಾಟ ಹೋಗಿತ್ತಾ? ಭಾರತ್ ಮಾತಾ ಕಿ ಜೈ ಅಂತಿದ್ರೆ ಭಾರತ್, ಅವರು ಅದೇ ಭಾರತ್ ಮಾತಾ ಕಿ ಜೈ ಅಂತ ನಮ್ಮ ಮೊದ್ಲಿಂದ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಅವರು ಜೈ ಹಿಂದ್ ಅಂದ್ರು. ಬಟ್ ನಿಮ್ಗೆ ಭಾರತ್ ಮಾತಾ ಕಿ ಜೈ ಅಂದ್ರೆ ಇಷ್ಟನಾ? ಹೌದು, ಹೇಳಿ ಒಂದ್ಸಲ. ಭಾರತ್ ಮಾತಾ ಕಿ ಜೈ. ವೆರಿ ಗುಡ್. ತುಂಬಾ ದೊಡ್ಡ ವ್ಯಕ್ತಿ. 4ನೇ ವರ್ಷದಲ್ಲಿ ನಾನು ಮಂಡಗದ್ದೆಯಿಂದ ಶಿವಮೊಗ್ಗಕ್ಕೆ ಬಂದೆ. ಶಿವಮೊಗ್ಗದಲ್ಲಿ ಹೈಸ್ಕೂಲ್ನಲ್ಲಿ ಓದಕ್ಕೆ. ಆ ಸಂದರ್ಭದಲ್ಲೇ ನನ್ಗೆ ಬೇರೆ ಕಡೆ ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಒಂದು ಅಭ್ಯಾಸ ಬಂತು. ಹಾಗಾಗಿ ಇವರಿಗೆ ಮೊದಲಿನಿಂದ ಇರುವಂತಹ ದೇಶಭಕ್ತಿ, ಹುಟ್ಟು ಭಕ್ತಿ ಅದು. ಎಲ್ಲೋದ್ರೂ ಅದು ಬಿಡಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು. ಅದು ಇವರು ಸಾವರ್ಕರ್ರು ತಿಲಕ್ಕು ಅವರ ಸಂಪರ್ಕದಿಂದ ಬಂದ ಒಂದೇ ಮಾತ್ರಂ ಭಾರತ್ ಮಾತಾ ಕಿ ಜೈ ಅಂತ. ಇವತ್ತಿಗೂ ಅವರು ತನ್ನ ಮರುವಿನ ವಯಸ್ಸಿನಲ್ಲಿದ್ದಾರೆ. ಹಾಗಂತ ಮರುವೂ ಇಲ್ಲ ಅವ್ರಿಗೆ, ಎಲ್ಲ ಡೇಟ್ಸ್ ಎಲ್ಲ ನೆನಪಿದೆ, ಆದರೆ ಕಿವಿ ಸ್ವಲ್ಪ ಕೇಳಿಸೋದಿಲ್ಲ ಅಷ್ಟೇ. ಆದರೆ ಆ ಭಾರತ್ ಮಾತಾ ಕಿ ಜೈ ಅನ್ನೋದು ಇವ್ರದ್ದು ಟ್ರೇಡ್ ಮಾರ್ಕ್. ಇವರ ಗುಣನೇ, ಜನ್ಮ ಗುಣ ಭಾರತ್ ಮಾತಾ ಜೊತೆ ನೋಡಿ. ಎಲ್ಲಿ ನೋಡಿದ್ರು ಭಾರತ್ ಮಾತಾ ಭಕ್ತಿನೇ ಆತನನ್ನು ಮೇಲೆ ತಂದಿದೆ. ಗೋವಿನ ಬಗ್ಗೆ ಹೇಳಿ. ಗೋವು ಪ್ರತಿಯೊಬ್ಬ ನಮ್ಮ ಮಾನವರಿಗೆ ಒಂದು ತಾಯಿ ಇದ್ದಂತೆ. ಗೋ ಮಾತೆ ಅಂತಕ್ಕಂತ ಹೆಸರು ಬಂದ್ಬಿಟ್ಟಿದೆ ಹಳ್ಳಿಗಳಲ್ಲಂತೂ ಬಹಳ. ಆದ್ರಿಂದ ಈ ದೀಪಾವಳಿ ಹಬ್ಬದಲ್ಲಿ ಗೋವಿಗೆ ನಾವು ಎಲ್ಲರನ್ನು ಪೂಜೆಯನ್ನು ಮಾಡ್ತೀವಿ. ಮತ್ತು ಗೋಮಾಂಸ ಭಕ್ಷಣೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಪ್ರಾಣಿ ಹತ್ಯೆ ಮಾಡ್ತಾರೆ ಅಥವಾ ಬೇರೆ ಮಾಂಸ ಇರ್ತೀನಿ. ಮನುಷ್ಯನಿಗೆ ಆಹಾರ ಯಾವ್ದಾರ ಒಂದು ಮಾಂಸಾಹಾರನೋ ಅಥವಾ ಸಸ್ಯಾಹಾರ ಯಾವ್ದಾರ ಆಗುತ್ತೆ. ಆದರೆ ಗೋವಿನ ಮಾತ್ರ ಅದು ನಿಷೇಧ ಇಲ್ಲಿ. ಗೋ ಮಾತೆ ಅಂತ ಕರಿತೀವಿ. ತಾಯಿಯನ್ನು ಹೇಗೆ ಆಹಾರವಾಗಿ ತಿನ್ನೋದು? ಆದ್ದರಿಂದ ಇವತ್ತಿಗೂ ಕೂಡ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ ಇದೆ. ಗೋಮಾತೆಯ ಗೋಪೂಜಕರು ಒಂದು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದರೆ ಗೋಭಕ್ಷಕರು ಒಂದಷ್ಟು ಜನ ಇದ್ದಾರೆ. ಆದರೆ ಗೋವನ್ನು ಮಾತ್ರ ಅತ್ಯಂತ ಪವಿತ್ರವಾದಂಥ ಪ್ರಾಣಿ ಅಂತ ಹೇಳಿ ಆ ಗೋವನ್ನು ನಾವು ಕಾಣ್ತೀವಿ. ಆ ರೀತಿಯಲ್ಲಿ ನಾವೆಲ್ಲ ನಮ್ಮ ಮಕ್ಕಳಲ್ಲಿದ್ದಾಗ ಕೂಡ ನಮಗೆ ಬೇಕು, ಹಾಲು ಬೇಕು. ಗೋವಿನ ನಮ್ಮನೇಲಿ ಹಸುಗಳು ಇತ್ತು. ಹಸುಗಳಲ್ಲಿ ಕೂಡ ಹೋಗಿ ನಾವು ಆ ಹಸುಗಳನ್ನು ಹಾಲು ಕರೆದುಬಿಟ್ಟು ಹಾಗೆ ಕುಣಿತಿದ್ವಿ. ಯಾಕೆಂದರೆ ಆ ಹಸುವಿನ ಹಾಲು ಅಷ್ಟು ಪವಿತ್ರವಾದದ್ದು. ಅದು ಒಂದೇ ಅಲ್ಲ, ಹಸುವಿನಿಂದ ಬರ್ತಕ್ಕಂಥ ಪ್ರತಿಯೊಂದು ಪದಾರ್ಥವೂ ಶ್ರೇಷ್ಠ ಆಯುರ್ವೇದಿಕ್. ಅದೇ ಗೆಳೆಯರೇ ನೋಡಿ, ಗೋವಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಗೋವು ಪೂಜ್ಯನೀಯ, ಗೋವು ಜ್ಞಾನದ ಸಂಕೇತ, ಗೋವಿನ ಹೆಜ್ಜೆ ಹೆಜ್ಜೆಗೂ ಜ್ಞಾನ ಇರುತ್ತೆ, ರೋಮ ರೋಮಕ್ಕೂ ಪ್ರೀತಿ ಇರುತ್ತೆ ಅಂತ ಅವರು ಅನುಭವದ ಮಾತುಗಳನ್ನು ಹೇಳಿದರು. ಇಂತಹ ಮಹಾಪುರುಷನ ಪರಿಚಯ ನಿಮಗೆ ಮಾಡಿಸುವಂಥ ಸೌಭಾಗ್ಯ ಅಹೋರಾತ್ರನಿಗಾಯಿತು. ಸಮಯ ಹೆಚ್ಚಾದ್ದರಿಂದ ಕ್ಷಮಿಸಿ, ತುಂಬ ತುಂಬ ಧನ್ಯವಾದ.